ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಕಟ್ ಆಫ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಇದು ಪ್ರೆಸೆಂಟ್ ಬಂದ್ಬಿಟ್ಟು 2021 ಕಟ್ ಆಫು. 2022 ಕಟ್ ಆಫ್ನ ಲೇಟರಾಗಿ ಅವರು ಪಬ್ಲಿಷ್ನ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ ಅಂತ ನಿಮಗೆ ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಕೆ ಎ ವೆಬ್ಸೈಟಲ್ಲಿ ಆಲ್ ಎಲ್ಲ ಇಯರ್ದು ಎಲ್ಲ ರೌಂಡ್ದು ನಿಮಗೆ ಕಟ್ ಆಫ್ ಸಿಗುತ್ತೆ, ಅದನ್ನು ಕೂಡ ನೋಡ್ಬೋದು. ಅದೇ ರೀತಿ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ಆಸಕ್ತ ಅಭ್ಯರ್ಥಿಗಳು ನೋಡ್ಬೋದು. ಇಲ್ಲಿ ಕಟ್ ಆಫ್ ನೋಡೋದು, ಅದರಲ್ಲಿ ನಿಮಗೆ ಫುಲ್ಲು ಕಾಲೇಜ್ ವೈಸು ನಿಮಗೆ ಬ್ರಾಂಚ್ ವೈಸ್ ಕೊಟ್ಟಿರ್ತಾರೆ, ಯಾವ ಬ್ರಾಂಚಿಗೆ ಎಷ್ಟು ಅಂತ ನಿಮಗೆ ನೋಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇಲ್ಲಿ ಯಾವೆಲ್ಲ ಬ್ರಾಂಚ್ ಲಿಸ್ಟು ರೆಡ್ ಶೀಟ್ ಇದ್ದಾವೆ, ಇಲ್ಲಿ ಕ್ಯಾಟಗರಿ ವೈಸ್ ಕಂಟಿನ್ಯೂಸ್ ಕೊಟ್ಟಿದ್ದಾರೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವ ಕ್ಯಾಟಗರಿ ನೋಡಬೇಕು, ಫಾರ್ ಎಕ್ಸಾಂಪಲ್ ನಿಮ್ಮದು 3A ಅಂದರೆ 3AG 3AK 3AR ಅಂತ ಇರುತ್ತೆ, ಅದನ್ನು ನೋಡಬೇಕಾಗುತ್ತೆ. ಅಲ್ಲಿ ನಿಮಗೆ ಬ್ರಾಂಚ್ ವೈಸ್ ನೋಡಬೇಕಾಗುತ್ತೆ. 3AG ಅಂದರೆ 3A ಜನರಲ್ ಬರ್ತೀರ, 3AR ಅಂದರೆ ನಿಮ್ಮದು 3A ಕ್ಯಾಟಗರಿ ಆಗಿ ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದ್ದರೆ 3AR ಬರ್ತೀರ, 3AK ಅಂದರೆ ನಿಮ್ಮದು ಕ್ಯಾಟಗರಿ 3A ಆಗಿ ಕನ್ನಡ ಮೀಡಿಯಂ ಇದ್ದರೆ 3A ಬರ್ತೀರ. ಅದೇ ರೀತಿ ಜನರಲ್ ಮೆರಿಟ್ ಬಂದುಬಿಟ್ಟು ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳು ಜನರಲ್ ಮೆರಿಟಿಗೆ ಅಪ್ಲಿಕೇಬಲ್ ಆಗ್ತೀರ. ಜನರಲ್ ಮೆರಿಟ್ ಇರೋ ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಳಿದ ಎಲ್ಲ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ SST ವಿದ್ಯಾರ್ಥಿಗಳು ಕೂಡ ಜನರಲ್ ಮೆರಿಟ್ ಅಂಡರ್ ಬರ್ತೀರ. ಜನರಲ್ ಮೆರಿಟ್ ಇದ್ದರೆ ಮಾಮೂಲಿ ನಿಮ್ಮ ಜನರಲ್ ಮೆರಿಟ್ ಆಗಿ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ ಇದ್ದರೆ GMK ಆಗುತ್ತೆ, ರೂರಲ್ ಇದ್ದರೆ GM RR ಆಗುತ್ತೆ. ಅದು ನಿಮ್ಮ ಕಟ್ ಆಫ್ ಆಗಿರುತ್ತೆ, ಅಲ್ಲಿ ಅನಾಲಿಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CS ನೋಡೋದಾದರೆ ಕ್ಯಾಟಗರಿ 3A CS ನೋಡ್ತೀನಿ. 3A ಜನರಲ್ ಬಂದ್ಬಿಟ್ಟು CS ನೋಡೋದಾದರೆ ಅರೌಂಡ್ 1623 ಇದೆ ಕಟ್ ಆಫು. 3B 1966 ಇದೆ. ಇಲ್ಲಿ 1623 ಮೇಲಿದ ರ್ಯಾಂಕಿಂಗ್ ನಾವು ಅಪ್ಲೈ ಮಾಡಬಾರ್ದು ಅಂತ ನೀವು ಕೇಳಿದ್ರೆ ನೀವು ಇನ್ ಕೇಸ್ ಒಂದು ಚಾನ್ಸನ್ನು ನೋಡ್ಬೋದು, ಅಪ್ಲೈ ಮಾಡ್ಬೋದು. ಯಾಕೆ ಅಂದರೆ ನಿಮಗೆ ಫಸ್ಟ್ ರೌಂಡ್ ಅಲ್ಲೇ ಅಷ್ಟೇ ಅಲ್ಲ, ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ. ಅದೇ ರೀತಿ ನಿಮಗೆ ಕಟ್ ಆಫ್ ಕಳೆದ ವರ್ಷ ಕಟ್ ಆಫ್ ಇದು, ಈ ವರ್ಷದ್ದು ಸೇಮ್ ಇರುತ್ತೆ ಅಥವಾ ಇನ್ನೂ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಆ್ಯಸ್ ಪರ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಸಲ ರಿಪೀಟರ್ಸ್ ಇರೋ ಕಾರಣ ಸ್ವಲ್ಪ ಕಟ್ ಆಫ್ ಇನ್ನೂ ಕೂಡ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಗೊತ್ತಿಲ್ಲ ಎಷ್ಟು ಜನ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದ್ದೀರಾ, ಎಷ್ಟು ಜನ ಬರ್ತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಆ ರೀತಿ ನಿಮ್ಮ ಕಟ್ ಆಫ್ ಅನಾಲಿಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ನೀವು ಅನ್ಕೊಂಡ ಕಾಲೇಜ್ ಸಿಗ್ಲಿಲ್ಲ ಅಂದರೂ ಸಿಗುತ್ತೋ ಎಲ್ಲೋ ಬಿಡ್ತಿಲ್ಲ, ಬಟ್ ಸೆಕೆಂಡ್ರಿ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಿ ಅದರಿಂದ ಏನು ಲಾಸ್ ಏನು ನಿಮಗೆ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಆ ರೀತಿ ನೀವು ನೋಡಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ BMS ಕಾಲೇಜ್ ಬಸವನಗುಡಿ ನೋಡೋದಾದರೆ ಅಲ್ಲಿ ನಿಮಗೆ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಬೇಕು ಅನ್ಕೋತೀನಿ. ಒಂದು ಕಡಗರಿ 2A ಆಗಿದೆ, 4500 2AR 2AG 3139. ಈ ರೀತಿ ನೋಡೋದಾದ್ರೆ ನಿಮಗೆ 2AR ಅಂದರೆ 2A ರೂರಲ್ ಆಗಿರುತ್ತೆ. ರೂರಲ್ ಕ್ಯಾಂಡಿಡೇಟ್ಗೆ 4000 ಕಟ್ ಆಫ್ ಇದೆ. ಅದೇ ರೀತಿ ಜನರಲ್ ಕ್ಯಾಟಗರಿಗೆ 2A ಅವರಿಗೆ 3139 ಇದೆ. ಈ ರೀತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇನ್ ಕೇಸ್ ರೂರಲ್ ಕನ್ನಡ ಮೀಡಿಯಂ ಇದ್ದರೆ. ಜನರಲ್ ಮೆರಿಟ್ ನೋಡೋದಾದರೆ ಅಲ್ಲಿ 1200 ಇರುತ್ತೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 6222 ಇದೆ. ಅದು ಯಾವ ಬ್ರಾಂಚಿಗೆ? ಎಲೆಕ್ಟ್ರಾನಿಕ್ಸ್ ಬ್ರಾಂಚಿಗೆ. ಈ ರೀತಿ ನಿಮಗೆ ಕಟ್ ಆಫ್ ಫೇರಿ ಆಗುತ್ತೆ. ಇದನ್ನು ನೋಡಿ ಈ ಥರ ಅನಾಲಿಸ್ ಮಾಡಬೇಕಾಗುತ್ತೆ. ಜಸ್ಟ್ ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಲಿಸ್ಟನ್ನು ತೆಗೀರಿ, ಅಲ್ಲಿ ನೀವು ಕಟ್ ಆಫ್ನ ನೋಡಿ. ಜಸ್ಟ್ ಒಂದು ನಿಮಗೆ ಒಂದು ಪಾಯಿಂಟ್ ಆಫ್ ಐಡಿಯಾ ಬರುತ್ತೆ, ವೈಲ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹಿಂದೆ ಆಪ್ಷನ್ ಎಂಟ್ರಿ ಶುರುವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಆಗ ನೀವು ಅನಾಲಿಸಿಸ್ನ ಮಾಡ್ಬೋದು. ಇದು ವಿತ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಡಿ, ನಿಮ್ಮ ಅನಾಲಿಸಿಸ್ ಮಾಡಿ, ನಿಮ್ಮ ಕಾಲೇಜ್ ಲಿಸ್ಟನ್ನ ನೋಡಿ, ನಿಮ್ಮ ಕ್ಯಾಟಗರಿ ನೋಡಿ, ನಿಮ್ದು ಯಾವ ಕಟ್ ಆಫ್ ಬರುತ್ತೆ ನೋಡಿ, ಅದನ್ನು ಅನಾಲಿಸಿಸ್ ಮಾಡಿ. ಇದು ಜಸ್ಟ್ ಫಸ್ಟ್ ರೌಂಡ್ ಆಗಿರುತ್ತೆ, ಸೆಕೆಂಡ್ ರೌಂಡ್ ಸಿಗುತ್ತೆ, ಥರ್ಡ್ ರೌಂಡ್ ಸಿಗುತ್ತೆ, ಅದನ್ನು ಕೂಡ ಅನಾಲಿಸಿಸ್ ಮಾಡಿ. ಆಗ ನಿಮಗೆ ಒಂದು ಎಷ್ಟು ಐಡಿಯಾ ಬರುತ್ತೆ, ನಮಗೆ ಈ ಕಾಲೇಜ್ ಸಿಗ್ಬೋದು ಅಂತ ನಿಮಗೊಂದು ಜಸ್ಟ್ ಐಡಿಯಾ ಬರುತ್ತೆ. ಇದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್ ಎಂಡ್. ಸಿಗೋಣ ಮುಂದೆ ನೋಡಿ.